ನಂಗೊತ್ತು ತುಂಬಾ ಜನ ಸ್ಪೀಚ್ ಕೊಟ್ಟಿದ್ದಾರೆ ಇವತ್ತು ಅಂತ, ಜಾಸ್ತಿ ಟೈಮ್ ಎಕ್ಕೊಳಕ್ ಹೋಗಲ್ಲ. ನನ್ ಕಾಲೇಜ್ ಡೇಸ್ ಅಲ್ಲಿ ನಂಗೆ ಸ್ಪೀಚಸ್ ಅಂದ್ರೆ ಒಂಚೂರು ಇಷ್ಟ ಆಗ್ತಾ ಇರ್ಲಿಲ್ಲ. ನಾನು ಇನ್ಫ್ಯಾಕ್ಟ್ ಯಾವ ಫಂಕ್ಷನ್ ಅಟೆಂಡ್ ಮಾಡ್ತಾ ಇರ್ಲಿಲ್ಲ, ನನ್ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೆ. ಆದ್ರೆ ಜಸ್ಟ್ ನಾನು ಸ್ವಲ್ಪ ನಿಮ್ ಏಜ್ ಇರೋದ್ರಿಂದ ಒಂದ್ ಸ್ವಲ್ಪ ಕನೆಕ್ಷನ್ ಜಾಸ್ತಿ ಆಗೋದೇನೋ ಅನ್ಸ್ತು, ಅದಕ್ಕೆ ಬಂದೆ. ನಮ್ಮ ತಂದೆ ಇಲ್ದಂಗೆ ನಾನು ಓದಿದ್ದು US ಅಲ್ಲೇ, ಅಂದ್ರೆ ಸೆಕೆಂಡ್ ಪಿ ಯು ಆದ ತಕ್ಷಣ ನಾನು ಅಮೆರಿಕಾ ಹೋಗೋದೆ. ಅಲ್ಲಿ 10 ವರ್ಷ ಇದೆ, ಬೋತ್ ಬ್ಯಾಚುಲರ್ಸ್ ಅಂಡ್ ಮಾಸ್ಟರ್ಸ್ ಎಕನಾಮಿಕ್ಸ್ ಅಲ್ಲಿ ಮಾಡಿದೆ. ಕೆಲವು ವರ್ಷ ಕೆಲಸ ಮಾಡಿದ್ಮೇಲೆ ವಾಪಸ್ ಬಂದೆ. ಏನಕ್ಕೆ ವಾಪಸ್ ಬಂದೆ ಅಂದ್ರೆ ನಮ್ಮ ತಂದೆ ಸಹಾಯ ಮಾಡೋಣ ಅಂತ ವಾಪಸ್ ಬಂದೆ. ಒಂದ್ಸತಿ ನಮ್ಮಪ್ಪ ಒಂದ್ ಸ್ವಲ್ಪ ಡಲ್ ಆಗಿ ನಮ್ಗೆ ಫೋನ್ ಮಾಡಿದ್ರು, ಏನಾಯ್ತಪ್ಪ ಅಂದ್ರೆ ಇಲ್ಲೆಲ್ಲರಿಗೂ ಫ್ಯಾಮಿಲಿ ಸಪೋರ್ಟ್ ಇದೆ, ಓಡಾಡಕ್ ತುಂಬಾ ಅಣ್ಣಂದಿರೋ ತಮ್ಮಂದಿರೋ ಅವ್ರು ಇವ್ರು ಇದಾರೆ ಅಂತ ಹೇಳಿದ್ರು. ನಂಗೆ ಬೇಜಾರಾಯ್ತು, ಮಗಳಾಗಿ ನನ್ ಕರ್ತವ್ಯ ನಾನು ಮಾಡ್ತಾ ಇಲ್ಲ, ಸುಮ್ನೆ ಅಮೆರಿಕದಲ್ಲಿ ಕೂತಿದ್ದೀನಿ ಅನ್ಸ್ತು. ಮತ್ತೆ ನನ್ನ ದೇಶನು ಮಿಸ್ ಮಾಡ್ತಾ ಇದೆ, ಎಷ್ಟೇ ದೂರ ಹೋದ್ರು ನಮ್ಮವರು ನಮ್ಮವರೇ. ಸೊ ಅದಕ್ಕೆ ನಾನು ವಾಪಸ್ ಬರೋ ಡಿಸಿಷನ್ ಮಾಡ್ತೀನಿ. ನಾನ್ ನೋಡಿರೋ ಮಟ್ಟಕ್ಕೆ ಜೀವನದಲ್ಲಿ ಅಡ್ವೈಸ್ ಮಾಡಕ್ಕೆ ತುಂಬಾ ಜನ ನಿಂತಿರ್ತಾರೆ ಲೈನಲ್ಲಿ. ಅದೇ ನಾನ್ ಪಾಲಿಸೋ ಪಾಲಿಸಿ ಅಂದ್ರೆ ಇದೆ, ನಾನು ಎಲ್ಲರ ಮಾತು ಕೇಳ್ತೀನಿ, ಕೊನೆಗೆ ನಂಗೆ ಸರಿ ಅನ್ಸ. ಜೀವನದಲ್ಲಿ ಅಡ್ವೈಸ್ ಮಾಡಕ್ಕೆ ತುಂಬಾ ಜನ ಲೈನಲ್ಲಿ ನಿಂತಿರ್ತಾರೆ, ನಾನು ಎಲ್ಲರ ಮಾತು ಕೇಳ್ತೀನಿ, ಎಲ್ಲರಿಗೂ ಮರ್ಯಾದೆ ಕೊಟ್ಟು ಕೇಳ್ತೀನಿ, ಅದ್ರ ಕೊನೆಗೆ ನಂಗೇನ್ ಸರಿ ಅನ್ಸುತ್ತೆ ಅದ್ ನಾನು ಮಾಡ್ತೀನಿ. ಅದನ್ನು ನೀವು ಮಾಡಿದ್ರೆ ನೀವು ಹ್ಯಾಪಿ ಆಗಿರ್ತೀರ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಕೊನೆಗೆ ನಾವು ಒಂದ್ ವೇಳೆ ತಪ್ಪು ಮಾಡಿದ್ರು ನಮ್ ಲೈಫ್ ಚಾಯ್ಸ್ ಅಲ್ಲಾಗ್ಲಿ ಅಥವಾ ಡಿಸಿಷನ್ ಅಲ್ಲಾಗ್ಲಿ, ಅದನ್ನ ನಾವು ತುಂಬಾ ಕಲ್ತೀವಿ. ಗೆಲುವಿಂದ ಕಲಿಯ ತುಂಬಾ ಕಡಿಮೆ, ಅದೇ ಸೋಲುವಿಂದ ಕಲಿಯ ಪಾಠ ಜೀವನ ಪೂರ್ತಿ ನಾಪಸ್ ಕಂಡಿರ್ತೀವಿ. ಇಂಡಿಯಾದಲ್ಲಿ ಇರೋದು ನನ್ಗೆ ತುಂಬಾ ಸುಲಭಾನೇ ಇತ್ತು. ನಮ್ ತಂದೆಗೆ ಹೇಳ್ಬಿಟ್ಟು ಬೇಕಾದ್ರೆ ಯಾವ್ದಾರ ಕಾಲೇಜ್ ಅಲ್ಲಿ ನನ್ ಸೀಟ್ ಅಂತ ಹೋಗಿತ್ತು. ಅದೇ ನನ್ನಲ್ಲಿರೋ ನನ್ ಬಗ್ಗೆ ಗೌರವ ಸ್ವಾಭಿಮಾನ ನನ್ಗೆ ಅವಕಾಶ ಮಾಡ್ಕೊಂಡಿಲ್ಲ. ಅದಕ್ಕೆ ಮೆರಿಟ್ ಮೇಲೆ ಹೋಗ್ಬೇಕು ಅನ್ಬಿಟ್ಟು ಹಠ ಮಾಡ್ಬಿಟ್ಟು ಸೆಕೆಂಡ್ ಪಿ ಯು ಆದ್ಮೇಲೆ ನಾನೇ ಅಪ್ಲಿಕೇಶನ್ ಮಾಡಿ ನಾನೇ ಎಕ್ಸಾಮ್ಸ್ ಪಾಸ್ ಮಾಡಿ ನಾನೇ ಹೋಗಿದ್ದು. ಹೀಗೆ ಇರೋಕೆ ಇಷ್ಟಪಡ್ತೀನಿ. ನಾವ್ ಯಾವತ್ತೂ ಇಂಡಿಪೆಂಡೆಂಟ್ ಆಗಿರ್ಬೇಕು, ಯಾವ ಗಂಡ್ಸ್ ಮೇಲೂ ಡಿಪೆಂಡ್ ಆಗಿರ್ಬೇಕು. ನಮ್ ತಂದೆ ಆಗಿರ್ಲಿ, ನಮ್ ಫಾದರ್ ಆಗಿರ್ಲಿ, ಅಥವಾ ನಮ್ ಬಾಯ್ ಫ್ರೆಂಡ್ ಆಗಿರ್ಲಿ, ಅಥವಾ ನಮ್ ಹಸ್ಬೆಂಡ್ ಆಗಿರ್ಲಿ, ಅಥವಾ ಬ್ರದರ್ ಆಗಿರ್ಲಿ, ನಮ್ ಹಣ ನಾ ಸಂಪಾದಿಸ್ಬೇಕು. ಯಾರ ಗಂಡ್ಸ್ ಮುಂದೆ ಕೈ ಕಟ್ಕೊಂಡು ದುಡ್ಡು ಕೇಳಕ್ ಹೋಗ್ಬೇಕು. ಯಾಕಂದ್ರೆ ಅಮೆರಿಕದಲ್ಲಿ ಇಲ್ಲಿವರೆಗೂ ಒಬ್ರು ಮಹಿಳಾ ಪ್ರೆಸಿಡೆಂಟ್ ಆಗಿಲ್ಲ. ಅದೇ ನಮ್ ದೇಶದಲ್ಲಿ 1970s ಒಬ್ರು ಹೆಂಗಸು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಇಂದಿರಾ ಗಾಂಧಿ. ಅಂತ ತಾಕತ್ ಇರೋ ದೇಶ ನಮ್ದು, ಅಂತ ತಾಕತ್ ಇರೋ ಹೆಂಗಸರು ಇಲ್ಲಿ. ಇಲ್ಲಿ ಸ್ವಲ್ಪ ನನ್ ಫ್ರಾಂಕ್ನೆಸ್ ಎಲ್ಲ ನಮ್ ತಂದೆಯಿಂದನೇ ಬರೋದು. ಅವ್ರ ಸ್ವಲ್ಪ ಫಿಲ್ಟರ್ಡ್, ನಾನ್ ಕಂಪ್ಲೀಟ್ಲಿ ಅನ್ಫಿಲ್ಟರ್ಡ್. ಮನ್ಸಿಗೆ ಏನ್ ಬರುತ್ತೆ ಅದೇ ಇರ್ತೀನಿ. ಇನ್ನೊಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ ತಂದೆ ಈತನೇ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡಿದ್ರು, ಕನ್ನಡ ಇಂಗ್ಲಿಷ್ ಅದು ಅಂತ. ನನ್ ಪ್ರಕಾರ ಕಲಿಯಕ್ಕೆ 3 languages ತುಂಬಾ ಮುಖ್ಯ. ಅದು ಒಂದು ಮದರ್ ಟಂಗ್ ನಮ್ಗೆ ಕನ್ನಡ, ಇನ್ನೊಂದು ಹಿಂದಿ, ಮತ್ತೆ ಇನ್ನೊಂದು ಇಂಗ್ಲಿಷ್. ಈಗ ನೀವು ಕರ್ನಾಟಕದ ಕೆಲಸ ಮಾಡಿದ್ರೆ ನಿಮ್ಗೆ ಅಡ್ವಾಂಟೇಜ್ ಇರುತ್ತೆ ನೀವು ಕನ್ನಡದವರು ಅಂತ. ಆದ್ರೆ ನೀವು ಇಂಡಿಯಾದಲ್ಲಿ ಬೇರೆ ಕಡೆ ಹೋದ್ರೆ ಹಿಂದಿ ಕಲಿಯಲೇಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇಂಗ್ಲಿಷ್ ಕಂಪಲ್ಸರಿ. ನಾನು ಈಗ ಅಂದಾಗ ಎಷ್ಟೊಂದ್ ಜನ ನೀವು ಕನ್ನಡಿಗ ಅನ್ನೋದನ್ನ ಮರ್ತಿದ್ದೀರಾ ಅಂತಾರೆ, ಅದ್ ಸುಳ್ಳು. ನೀವೀಗ ಒಂದು ಯಾವ್ದೋ ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ ಕೆಲಸ ಮಾಡಕ್ ಅಂತ ಹೋಗ್ತೀರಾ ಅನ್ಕಡೆ, ಅಲ್ಲಿ ಬರೋ ಕ್ಲೈಂಟ್ಸ್ ಅಥವಾ ಪಾರ್ಟ್ನರ್ಸ್ ಅವರೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಬಂದಿರ್ತಾರೆ. ಅವ್ರ ಜೊತೆ ನೀವು ಇಂಗ್ಲಿಷ್ ಅಲ್ಲೇ ಕಮ್ಯುನಿಕೇಟ್ ಮಾಡ್ಬೇಕು. ಆದ್ರೆ ಫ್ಲೂಯೆಂಟ್ ಆಗಿ ಕಮ್ಯುನಿಕೇಟ್ ಮಾಡಕ್ ಹೋಗಲ್ಲ ಅಂದ್ರೆ ನೀವು ಕರಿಯರ್ ಅಲ್ಲಿ ಮುಂದೆ ಬರಕ್ಕಾಗಲ್ಲ, ಲೋ ಲೆವೆಲ್ ಅಲ್ಲೇ ಇರ್ತೀರ, ಕಷ್ಟ ಆಗುತ್ತೆ. ಸೊ ಈ 3 languages ನ ಫ್ಲೂಯೆಂಟ್ ಆಗಿ ಕರೀರಿ. ಐ ಆಮ್ ಶೋರ್ ನೀವೆಲ್ಲರೂ ಜೀವನದ ತುಂಬಾ ಸಕ್ಸಸ್ ಆಗ್ತೀರಾ ಅಂತ. ಲಾಸ್ಟ್ ಇದೊಂದು ಹೇಳಕ್ ಇಷ್ಟಪಡ್ತೀನಿ, ಸೊಸೈಟಲ್ ಪ್ರೆಷರ್ಸ್ ಅನ್ನೋದು ನಮ್ ದೇಶದಲ್ಲಿ ತುಂಬಾ ಇದೆ. ಎಸ್ಪೆಷಲಿ ಹೆಂಗ್ಸಾಗ್ ಹುಟ್ಟಾಗ ಹುಟ್ಟಿದ ದೇಶದಿಂದಾನೆ ಯಾರನ್ನ ಮದ್ವೆ ಮಾಡ್ಬೇಕು ಅಂತ ಸ್ಕೆಚ್ ಆಗ್ತಾ ಇರ್ತಾರೆ. ಯಾರಿಗೂ ಅಷ್ಟೊಂದು ಓದಿರೋದಾಗ್ಲಿ ಕೆಲಸ ಮಾಡ್ತಿದ್ದೀರಾ ಸಂಪಾದಿಸಿದೀರಾ ಅದು ಅಷ್ಟೊಂದು ಗಮನಕ್ಕೆ ಬರಲ್ಲ.
ಮದ್ವೆ ಏನಕ್ಕಾಗಿಲ್ಲ ಅದು ಏನು ಅಂತ ಹೇಳ್ತಾರೆ. ಫಸ್ಟ್ ನಾನು ಇರೋ ಹುಡುಗಿಗೆ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ, ಯಾರು ಪ್ರೆಷರ್ ಇದ್ರು ಬಿಡಕ್ ಹೋಗ್ಬೇಡಿ. ನಿಮ್ಗೆ ಯಾವಾಗ ಇಷ್ಟ ಅವ್ರ ಮದ್ವೆ ಆಗಿ ಅದು ಮದ್ವೆ ಆಗ್ಲೇಬೇಡಿ, ಇಟ್ಸ್ ಓಕೆ. ಅದರಲ್ಲೂ ಏನಾಗಿಲ್ಲ, ಮದ್ವೆ ಆಗ್ಬೇಕಂತ ಏನು ಕಂಪಲ್ಸರಿ ಇಲ್ಲ. ಈಗ ಈಗ ಗವರ್ಮೆಂಟ್ ಲೀಗಲ್ ಏಜ್ ಆಫ್ ಮ್ಯಾರೇಜ್ ಗೆ 21 ತಗೊಂಡ್ ಬರ್ತಿದ್ದಾರೆ, ದಟ್ಸ್ ಗುಡ್. ಅಂದ್ರೆ ಪ್ರತಿಯೊಂದು ಹುಡುಗಿಗೂ ಕಾಲೇಜ್ ತಗೊಂಡ್ ಬರ್ತಿದ್ದಾರೆ, ದಟ್ಸ್ ಗುಡ್. ಅಂದ್ರೆ ಪ್ರತಿಯೊಂದು ಹುಡುಗಿಗೂ ಕಾಲೇಜ್ ಮುಗಿಸ ಅವಕಾಶ ಅದು ಸಿಗುತ್ತೆ. ಕಾಲೇಜ್ ಬಂದಾಗ ಒಂದು ಹೊಸ ಪ್ರಪಂಚನೇ ನೋಡ್ತೀರ, ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗ್ತೀರ. ಸೊ ನಾನು ಜಸ್ಟ್ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಯಾಕಂದ್ರೆ ಈಗಲೇ ಜಾಗದಲ್ಲಿ ನಾನು ಒಂದ್ಸತಿ ಇದ್ದೆ, ಅದನ್ನೆಲ್ಲ ಪಾಸ್ ಮಾಡಿ ಬಂದಿದ್ದೀನಿ. ಸೊ ಯಾರಿಗೂ ಎಲ್ಲಾರ ಅಡ್ವೈಸ್ ಕೇಳಿ ಕೊನೆಗೆ, ಅದ್ ನಿಮ್ಗೇನು ಇಷ್ಟ ಅದ್ ಮಾಡಿ, ಅದ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಇದನ್ನೆಲ್ಲ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು.